ಮುಂದಿನ ಸುದ್ದಿ, ಉದಯನಿಧಿ ಹೇಳಿಕೆ ವಿರುದ್ಧ ಮೌನ ಮುರಿದ ಮೋದಿ. ಸನಾತನ ಧರ್ಮ, ಡೆಂಗೆ, ಮಲೇರಿಯಾ ಇದ್ದ ರೀತಿ ಅದನ್ನು ವಿರೋಧಿಸುವುದು ಮಾತ್ರವಲ್ಲದೆ ನಿರ್ಮೂಲನೆ ಮಾಡಬೇಕೆಂದಿದ್ದ ತಮಿಳುನಾಡು ಸಚಿವ ಉದಯನಿಧಿ ಸ್ಟಾಲಿನ್ ಮಾತಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕಿಡಿಕಾರಿದ್ದಾರೆ. ಮಧ್ಯಪ್ರದೇಶದಲ್ಲಿ ಮಾತನಾಡಿದ ಅವರು, ಇಂಡಿಯಾ ಒಕ್ಕೂಟ ಹಾಗೂ ಡಿಎಂಕೆ ಪಕ್ಷಗಳ ವಿರುದ್ಧ ದಾಳಿ ಮಾಡಿದ್ದು ಭಾರತದ ಮೇಲೆ ಮಾತ್ರವಲ್ಲ, ಇಡೀ ಭಾರತದ ಮೌಲ್ಯಗಳ ಮೇಲೆ ಇಂಡಿಯಾ ಒಕ್ಕೂಟ ದಾಳಿ ಮಾಡ್ತಿದೆ. ಸನಾತನ ಧರ್ಮದಿಂದಲೇ ಭಾರತ ಒಗ್ಗಟ್ಟಾಗಿದೆ ಎಂದು ಹೇಳುವ ಮೂಲಕ ಈ ವಿವಾದದ ಬಗ್ಗೆ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ. ಅಲ್ಲದೆ ಸನಾತನ ಧರ್ಮಕ್ಕೆ ಅಂತ್ಯ ಹಾಡುವ ಹುನ್ನಾರವನ್ನು ಇಂಡಿಯಾ ಒಕ್ಕೂಟ ಮಾಡ್ತಾ ಇದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಇದು ಅತಿದೊಡ್ಡ ಅಸ್ತ್ರ. ಸನಾತನ ಧರ್ಮವನ್ನು ನಾಶ ಮಾಡೋಕ್ಕೆ ಇಂಡಿಯಾ ಒಕ್ಕೂಟ ಒಂದಾಗಿದೆ ಅಂತ ಅದಕ್ಕೆ ತಕ್ಕನಾಗಿ ಇವರುಗಳು ಬೇರೆ ಹೇಳಿಕೆ ಕೊಡ್ತಾರೆ. ಇದೀಗ ಉದಯನಿಧಿ ಸ್ಟಾಲಿನ್ ಹೇಳಿಕೆ ವಿರುದ್ಧ ಸ್ವತಃ ಪ್ರಧಾನಿ ಮೋದಿಯವರೇ ಗುಡುಗಿದ್ದಾರೆ. ಮುಂದಿನ ಸುದ್ದಿ, ಉದಯನಿಧಿ ಹೇಳಿಕೆ ವಿರುದ್ಧ ಮೌನ ಮುರಿದ ಮೋದಿ. ಸನಾತನ ಧರ್ಮ, ಡೆಂಗೆ, ಮಲೇರಿಯಾ ಇದ್ದ ರೀತಿ ಅದನ್ನು ವಿರೋಧಿಸುವುದು ಮಾತ್ರವಲ್ಲದೆ ನಿರ್ಮೂಲನೆ ಮಾಡಬೇಕೆಂದಿದ್ದ ತಮಿಳುನಾಡು ಸಚಿವ ಉದಯನಿಧಿ ಸ್ಟಾಲಿನ್ ಮಾತಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕಿಡಿಕಾರಿದ್ದಾರೆ. ಮಧ್ಯಪ್ರದೇಶದಲ್ಲಿ ಮಾತನಾಡಿದ ಅವರು, ಇಂಡಿಯಾ ಒಕ್ಕೂಟ ಹಾಗೂ ಡಿಎಂಕೆ ಪಕ್ಷಗಳ ವಿರುದ್ಧ ದಾಳಿ ಮಾಡಿದ್ದು ಭಾರತದ ಮೇಲೆ ಮಾತ್ರವಲ್ಲ, ಇಡೀ ಭಾರತದ ಮೌಲ್ಯಗಳ ಮೇಲೆ ಇಂಡಿಯಾ ಒಕ್ಕೂಟ ದಾಳಿ ಮಾಡ್ತಿದೆ. ಸನಾತನ ಧರ್ಮದಿಂದಲೇ ಭಾರತ ಒಗ್ಗಟ್ಟಾಗಿದೆ ಎಂದು ಹೇಳುವ ಮೂಲಕ ಈ ವಿವಾದದ ಬಗ್ಗೆ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ. ಅಲ್ಲದೆ ಸನಾತನ ಧರ್ಮಕ್ಕೆ ಅಂತ್ಯ ಹಾಡುವ ಹುನ್ನಾರವನ್ನು ಇಂಡಿಯಾ ಒಕ್ಕೂಟ ಮಾಡ್ತಾ ಇದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಇದು ಅತಿದೊಡ್ಡ ಅಸ್ತ್ರ. ಸನಾತನ ಧರ್ಮವನ್ನು ನಾಶ ಮಾಡೋಕ್ಕೆ ಇಂಡಿಯಾ ಒಕ್ಕೂಟ ಒಂದಾಗಿದೆ ಅಂತ ಅದಕ್ಕೆ ತಕ್ಕನಾಗಿ ಇವರುಗಳು ಬೇರೆ ಹೇಳಿಕೆ ಕೊಡ್ತಾರೆ. ಇದೀಗ ಉದಯನಿಧಿ ಸ್ಟಾಲಿನ್ ಹೇಳಿಕೆ ವಿರುದ್ಧ ಸ್ವತಃ ಪ್ರಧಾನಿ ಮೋದಿಯವರೇ ಗುಡುಗಿದ್ದಾರೆ.